ಇವತ್ತು ಇಲ್ಲಿ ನಡೆದಿದೆ, ನಾಳೆ ನನ್ನ ಮನೆಯಲ್ಲಿ ನಡೀಬಹುದು, ನಾಳೆ ಇನ್ನೊಬ್ಬರ ಮನೆಯಲ್ಲಿ ನಡಬಹುದು. ಇದಕ್ಕೆ ಒಬ್ಬರಿಬ್ಬರನ್ನು ದೂಷಿಸುವುದಲ್ಲ, ಇಡೀ ಸಮಾಜವನ್ನು ಸರಿ ಮಾಡ್ಬೇಕು. ನಾವೀಗ ಸಮಾಜ ಸರಿ ಮಾಡೋದಂದ್ರೆ ಹೇಗೆ, ನಾವು ಮೊದಲು ಸರಿ ಆಗ್ಬೇಕು. ನಮ್ಮ ಮಕ್ಕಳಿಗೆ ನಾವು ಮನೆಯಲ್ಲಿ ಒಳ್ಳೆ ಸಂಸ್ಕಾರ ಕಲಿಸಬಹುದು. 10 ಜನ ಸಂಸ್ಕಾರ ಕಲಿಸಿ ಏನು ಪ್ರಯೋಜನ ಇಲ್ಲ. 100 ಜನ ಪೇರೆಂಟ್ಸ್, 1000 ಜನ ಪೇರೆಂಟ್ಸ್, ಎಲ್ಲಾ ರೀತಿಯಲ್ಲಿ ಒಂದೇ ರೀತಿಯಲ್ಲಿ ನಾವು ಅವರನ್ನು ಕಲಿಸಬೇಕು. ಈಗ ನೋಡಿ, ನಾವು ಮಕ್ಕಳಿಗೆ ಈಗ ಫಸ್ಟ್ ಎಕ್ಸಾಂಪಲ್ ಒಂದು ಯೂನಿಫಾರ್ಮ್ ತಗೊಳ್ಳಿ, ಆ ಯೂನಿಫಾರ್ಮ್ ಹಾಕಿ ಇಲ್ಲಿ ಕಲಿಸ್ತೇವೆ, ಅದು ಫಸ್ಟ್ ಸರಿ ಉಂಟಾ? ಅದೇ ಆ ಯೂನಿಫಾರ್ಮ್ ಹಾಕಿ ಅವರು ಬಸ್ಸಲ್ಲಿ ಬರ್ಬೋದು, ಇಲ್ಲ ಕೆಲವರು ಎಫರ್ಟ್ ಮಾಡದಿದ್ದರೂ ಸಿಟಿ ಬಸ್ಸಲ್ಲಿ ಬರ್ತಾರೆ, ಎಲ್ಲ ಒಂದೊಂದು ರೀತಿಯಲ್ಲಿ ಇದರಲ್ಲಿ ಬರ್ತಾರೆ. ಆ ಯೂನಿಫಾರ್ಮ್ ಬರುವ ದೃಷ್ಟಿ ಹೇಗೆ ಉಂಟು? ನಾವು ಹಾಕುವ ಇದರಿಂದ ನಮ್ಮನ್ನು ಮರ್ಯಾದೆ ಕೊಡುವಾಗಿರಬೇಕು. ಇವನ್ ಗಂಡಸರೇ ಆಗಲಿ, ಹೆಂಗಸರೇ ಆಗಲಿ, ಯಾವುದೇ ಆಗಲಿ, ನಾವು ಆ ರೀತಿ ಯೂನಿಫಾರ್ಮ್ ಹಾಕಿ ಇಲ್ಲಿ ಕಳಿಸ್ತೇವೆ. ಫಸ್ಟ್ ನನಗೆ ಆ ಯೂನಿಫಾರ್ಮ್ ಇಷ್ಟ ಇಲ್ಲ. ಈ ಶಾಲೆಯ ಯೂನಿಫಾರ್ಮ್ ಉಂಟಲ್ಲ, ಟೋಟಲಿ ಅದು ನಾನು ಎಲ್ಲಿ ಸಹ ನೋಡಿಲ್ಲ. ನಾನು ಸಿಂಗಾಪುರಿಂದ ಬಂದು ಇಲ್ಲಿ ಇದ್ದವಳು, ನಾನು ಎಷ್ಟು ಇದನ್ನು ನೋಡಿದ್ದೇನೆ ಅಲ್ಲಿ ಸಹ. ಅದಕ್ಕೆ ಲೇಟ್ ಆದ್ರೆ ನಾವು ಹೊಣೆಗಾರಲ್ಲ, ಹೇಳ್ತಾ ಇದ್ದೀವಿ ನಾವು ಪೊಲೀಸರು ಹೊರಗೆ ಹೋಗ್ತೀವಿ. ಇಫ್ ಸಮಥಿಂಗ್ ಗೋಸ್ ರಾಂಗ್ ಬರ್ತಾ ಇದ್ದೀನಿ, ಲೆಟ್ ದೆಮ್ ಗೋ ಇನ್ಸೈಡ್, ಅದರ್ವೈಸ್ ಐ ವಿಲ್ ಟೇಕ್ ಯು ಆಕ್ಷನ್ ಅಗೇನ್ಸ್ಟ್ ಆಲ್ ಫೆಲೋಸ್. ಐ ವಿಲ್ ಟೆಲ್ ಯು ಯಾವ ಕಾನೂನು ಅಧಿಕಾರ ಮೇಲೆ ನೀವು ಮಾಡ್ತಾ ಇದ್ರಿ? ನಿಮಗೆ ಮನಸ್ಸಿ ಬಂದಂಗ್ ಮಾಡೋದು ಅಥವಾ ಹೇಗೆ? ಅದು ಕಾನೂನು ಅನ್ನೋದಿಲ್ವಾ ಎಲ್ಲರಿಗೂ? ನಿಮಗೆ ಮಾಡೋದು ಬೇಡ ಅಂತ ಏನ ಹೇಳ್ತಾ ಇಲ್ವಲ್ಲ ನಾವು? ಮತ್ತೆ ಸ್ವಾಮಿ ಅದಕ್ಕೆ ಪದ್ಧತಿ ಇದೆ, ಪದ್ಧತಿ ಪ್ರಕಾರ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಒಂದು ಸ್ವಾಮಿ ನಿಮ್ ಮನೆಗೆ ಬಂದ ತಕ್ಷಣ ಎಲ್ಲರಿಗೂ 100 ಜನಕ್ಕೆ ಊಟ ಹಾಕಕ್ ಆಗೋದಿಲ್ಲ, ಕೂತ್ಕೊಳ್ಳಿ ಅಂತ ಹೇಳ್ತಿರಲ್ವಾ ನೀವು? ಬಂದ ತಕ್ಷಣ 100 ಜನಕ್ಕೆ ಊಟಕ್ಕೆ ಹಾಕಾಗುತ್ತೆ? ಒಂದು ಟೈಮ್ ಅಂತ ಇರುತ್ತಲ್ವ, ಅಲ್ಲೊಂದು ಮೀಟಿಂಗ್ ನಡೀತಾ ಇದೆ, ಅದ್ರ ಬಂದೋಬಸ್ತ್ ಮಾಡ್ಬೇಕಾ ಅಥವಾ ನಿಮ್ದು ಬಂದೋಬಸ್ತ್ ಮಾಡ್ಬೇಕಾ? ಪೊಲೀಸ್ನವರು ಬೇರೆ ಯಾವ್ದೋ ಪೊಲೀಸ್ನವ್ರಿಗೆ ಮತ್ತೆ ಕೆಲಸನೇ ಇಲ್ವಾ? ನಮ್ಗೆ ರಕ್ಷಣೆ ಕೊಡ್ತೀವಿ ಕೇಳಿ, ಅದಕ್ಕೆ ಪರ್ಮಿಷನ್ ಕೇಳಿ, ಪದ್ಧತಿ ಪ್ರಕಾರ ಪರ್ಮಿಷನ್ ತಗೊಂಡ್ ಬನ್ನಿ ನೀವು, ನಾನ್ ಸಪೋರ್ಟ್ ಕೊಡ್ತೀನಿ ನಿಮಗೆ. ಒಂದ್ ದಿವಸ ಕೂತ್ಕೊಳ್ಳಿ, ನಾನ್ ಪರ್ಮಿಷನ್ ಕೊಡ್ತೀನಿ ನಿಮ್ಗೆ, ಕೂತ್ಕೊಳ್ಳಿ ಇಲ್ಲಿ. ಅದನ್ನ ಬಿಟ್ಬಿಟ್ಟು ಹಾಗೆ ವಿತೌಟ್ ಪರ್ಮಿಷನ್ ಬಂದ್ ಮಾಡೋದಲ್ಲ ಇಲ್ಲಿ. ಕೇಳ್ರಿ, ನೀವು ಎಜುಕೇಟೆಡ್ ಇದ್ರಿ, ನಾವೇನ್ ಹೇಳ್ತಾ ಇದೀವಿ ಕೇಳೋದಕ್ಕೆ. ಒಂದ್ ಹೋಗ್ಬೇಡಿ, ಗೊತ್ತಿದೆ ನಮ್ಮ ಹತ್ರ ಏನ್ ಕಂಪ್ಲೇಂಟ್ ಬಂದಿದೆ, ನಾವ್ ಆಕ್ಷನ್ ತಗೊಂಡಿದೀವಿ, ನಮ್ ಕೆಲಸ ಆಗಿದೆ. ನಾನು ಒಬ್ಬ ಪೇರೆಂಟ್ ಇದ್ದೀನಿ, ನನ್ನ okay, and the next day again we had called for a physical identification
And then we did all internal inquiry that is possible from our end. And then finally, whoever has been accused, whoever has been suspected, they said they were not accepting, or they were denying whatever was the allegations against them. Then we had to go to the police. Okay, so the police is doing all the investigation. Did you go to the police or parents went to the police? Did you go to the police? Yeah. Morning, our honorable MLA has informed us that. No, it was not so. I know 100% what has happened in this school. I was there with the parent till the end, and even yesterday evening I spoke to her, and I am with the parent. Okay, you parents, he said, principal did not respond. No, yes. That is not at all. The running of the school has been done by us. Therefore, I think I know what you are talking about. Please listen to me. Three aspects. One is the children. There is another parent and the teachers. I strongly advocate and believe that the parent-teachers association for any school is a must. I was introduced to this school. I came here to drop my child. People have accepted me as the president of this PTA for a very long period, 3 years continuously. I was the president. Avaga president aagi neevu enu madidri anta kelidre nanatra yavade answer illa. But actually it was a very good a platform for all the students, or sorry, all the parents and teachers to come together, discuss. ಬಂದ್ರೆ ಮನಸ್ಸಲ್ಲಿ ತುಂಬಾ ಹೆದರಿಕೆ ಆಗುತ್ತೆ. ಮಕ್ಕಳನ್ನ ಬಿಡ್ತಾ ಇದ್ರೆ ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ವೆಹಿಕಲ್ಸ್ ಎಲ್ಲ ಹೋಗ್ತಾ ಇದೆ. ಏನಾದರೂ ಆದ್ರೆ ನಮ್ಮ ಮಕ್ಕಳಿಗೆ ಅನ್ಸುತ್ತೆ. ಎವ್ರಿ ಟೈಮ್ ದಟ್ ಐ ಆಲ್ಸೋ ಗಿವ್ ಸಮ್ ಕೈಂಡ್ ಆಫ್ ಸರ್ಪ್ರೈಸ್ ವಿಸಿಟ್ ಟು ದ ಸ್ಕೂಲ್, ಐ ಆಲ್ಸೋ ಹ್ಯಾವ್ ದಟ್ ಕೈಂಡ್ ಆಫ್ ವೈ. ಎಲ್ಲ ಕಡೆಯಿಂದ ಆಟೋ ಬರ್ತದೆ, ಎಲ್ಲ ಕಡೆಯಿಂದ ಬಸ್ ಬರ್ತದೆ, ಎಲ್ಲ ಕಡೆಯಿಂದ ವೆಹಿಕ್ ಬರ್ತದೆ. ದೋಸ್ ಆರ್ ದ ಥಿಂಗ್ಸ್ ದಟ್ ವಿ ಆರ್ ಆಲ್ಸೋ ಥಿಂಕಿಂಗ್. ಬಟ್ ವಿ ಆಲ್ಸೋ ರಿಕ್ವೈರ್ ದ ಇನ್ಪುಟ್. ಅಂದ್ರೆ ಇದರಲ್ಲಿ ಜಾಸ್ತಿ ಯೂಸ್ ಮಾಡುವವರು ಎಲ್ಲ ಪೇರೆಂಟ್ಸ್. ವಿ ಆಲ್ಸೋ ರಿಕ್ವೈರ್ ಯುವರ್ ಇನ್ಪುಟ್, ಯಾವ ರೀತಿ ಅದನ್ನು ಪ್ಲಾನ್ ಮಾಡಬೇಕು ಅಂತ. ಅಂಡ್ ಐ ರಿಮೆಂಬರ್ ವೆನ್ ದರ್ ಇಸ್ ಅ ಪಿಟಿಎ. Supreme classmate.